ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಗಿನ ಒಂದು ಟ್ರೆಂಡ್ನಲ್ಲಿ ಕಿರಿಕ್ ಪಾರ್ಟಿ ಮೂಲಕ ಈ ಒಂದು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿಯನ್ನು ಕೊಟ್ಟು ನ್ಯಾಷನಲ್ ಕ್ರಶ್ ಆಗಿ ಬೆಳೆದಿರ್ತಕ್ಕಂಥ ಈ ಒಂದು ರಶ್ಮಿಕಾ ಮಂದನಾ ಅವರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ. ರಶ್ಮಿಕಾ ಮಂದನಾ ಒಬ್ಬ ಬಹುಭಾಷಾ ನಟಿ ಅಂತಲೂ ಹೇಳ್ಬೋದು. ಕನ್ನಡ, ತೆಲುಗು ಹಾಗೂ ಇನ್ನಿತರ ಭಾಷೆಗಳಲ್ಲೂ ಕೂಡ ಬಣ್ಣವನ್ನು ಹಚ್ಚಿದ್ದಾರೆ. ರಶ್ಮಿಕಾ ಮಂದನಾ ಮೂಲತಃ ಕನ್ನಡದವರು. ಇವರೊಬ್ಬ ಮಾಡೆಲ್ ಕೂಡ ಆಗಿ ಕನ್ನಡದ ಚಲನಚಿತ್ರ ನಟಿಯಾಗಿ ಕೂಡ ಹೊರಹೊಮ್ಮಿದ್ದವರು. ರಶ್ಮಿಕಾ ಅವರ ಮೊದಲ ಚಿತ್ರ ಕಿರಿಕ್ ಪಾರ್ಟಿ, ಇದರೊಂದಿಗೆ 2016 ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಕೂಡ ಮಾಡಿದರು. ಕಿರಿಕ್ ಪಾರ್ಟಿಯ ನಂತರ ಕರ್ನಾಟಕದ ಕ್ರಶ್ ಆಗಿಯೂ ಕೂಡ ಹೊರಹೊಮ್ಮಿದ್ದರು. ಇದೀಗ ನ್ಯಾಷನಲ್ ಕ್ರಶ್ ಅಂತಲೂ ಕೂಡ ಕರೆಯುತ್ತಿದ್ದಾರೆ. ರಶ್ಮಿಕಾ ಮಂದನಾ ಅವರು ಕರ್ನಾಟಕದ ಕೊಡಗಿನ ವಿರಾಜಪೇಟೆ ಅವರು. ಇವರು ಸ್ನಾತಕೋತ್ತರ ಪದವಿಯನ್ನು ಕೂಡ ಮುಗಿಸಿದ್ದಾರೆ. ರಶ್ಮಿಕಾ ಅವರು 2014 ಮಾಡೆಲ್ ಆಗಿ ತಮ್ಮ ಕ್ಷೇತ್ರದಲ್ಲಿ ಅದೇ ವರ್ಷ ಕ್ಲೀನ್ ಆ್ಯಂಡ್ ಕ್ಲಿಯರ್ ಬ್ರ್ಯಾಂಡ್ನ ಅಂಬಾಸಿಡರ್ ಕೂಡ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕಿರಿಕ್ ಪಾರ್ಟಿಯ ಮುಖಾಂತರ ಇವರು ಸಿನಿ ಜರ್ನಿ ಶುರು ಆಯಿತು ಅಂತಲೇ ಹೇಳ್ಬೋದು. ಇವರನ್ನು ಸಿನಿಮಾದಲ್ಲಿ ಸಾನ್ವಿ ಪಾತ್ರ ತುಂಬ ದೊಡ್ಡ ಮಟ್ಟಕ್ಕೆ ಕರೆದುಕೊಂಡು ಹೋಯಿತು ಅಂತ ಕೂಡ ಹೇಳ್ಬೋದು. ಇದರಿಂದ ಇವರಿಗೆ ಸೈಮಾ ಅವಾರ್ಡ್ ಕೂಡ ಬಂದಿದೆ. 2017 ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಅಂಜನಿ ಪುತ್ರ ಸಿನಿಮಾದಲ್ಲೂ ಕೂಡ ಬಣ್ಣವನ್ನು ಹಚ್ಚಿದ್ದಾರೆ. ಇದರೊಂದಿಗೆ ಜನಮನ್ನಣೆಯನ್ನು ಕೂಡ ಗಳಿಸಿದ್ದಾರೆ. ಇದಲ್ಲದೆ ಪೊಗರು, ಚಮಕ್, ಇನ್ನೂ ಹಲವಾರು ಕನ್ನಡ ಸಿನಿಮಾಗಳಲ್ಲೂ ಕೂಡ ಬಣ್ಣವನ್ನು ಹಚ್ಚಿದ್ದಾರೆ. ನಟ ರಕ್ಷಿತ್ ಶೆಟ್ಟಿಯೊಂದಿಗೆ ಕಿರಿಕ್ ಪಾರ್ಟಿ ಚಿತ್ರವನ್ನು ಮಾಡುವಾಗ ಡೇಟಿಂಗ್ ಕೂಡ ಮಾಡಿ ಆನಂತರ ನಿಶ್ಚಿತಾರ್ಥವನ್ನು ಕೂಡ ಮಾಡಿಕೊಂಡಿದ್ದರು. ಅದಾದ ನಂತರ ಹೊಂದಾಣಿಕೆಯ ಸಮಸ್ಯೆಗಳಿಂದ ಈ ಒಂದು ಅದನ್ನು ಉಲ್ಲೇಖಿಸಿ ಪರಸ್ಪರ ಇಬ್ಬರೂ ಕೂಡ ಬೇರೆಯಾಗಿದ್ದಾರೆ. ಇದಷ್ಟೇ ಅಲ್ಲದೆ ರಶ್ಮಿಕಾ ಮಂದನಾ ಕನ್ನಡ ಮತ್ತು ತೆಲುಗು ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾರೆ. ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಒಲಿದು ಬಂದಿವೆ. ಇದಿಷ್ಟು ಈ ಒಂದು ನ್ಯಾಷನಲ್ ಕ್ರಶ್ ಅಂತ ಕರೆಸಿಕೊಳ್ತಕ್ಕಂಥ ಈ ಒಂದು ರಶ್ಮಿಕಾ ಮಂದನಾ ಅವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ. ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀವಿ. ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಹಾಗೆ ನೀವೇನಾದರೂ ಹೊಸಬರಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.